ಎಲೆಗಳು ಇದಾವೆ ಎಲ್ಲ ತರದ ಕಾಳುಗಳು ಇದಾವೆ ಎಲ್ಲ ತರದ ಬೀಜಗಳು ಇದಾವೆ ಕಡಲೆ ಬೀಜ ಇದೆ ಮತ್ತೆ ಕಲ್ಲಂಗಡಿ ಬೀಜ ಇದೆ ಆಮೇಲೆ ಕುಂಬಳಕಾಯಿ ಬೀಜ ಇದೆ ನೋಡಿ ಕುಂಬಳಕಾಯಿ ಬೀಜ ಇದೆ ಏನು ಸರ್ ಈಟೇ ಇಲ್ಲ ಆ ಈಟ್ ಇಲ್ಲ ಈಟ್ ಬರಲ್ಲ ಮತ್ತೆ ಗ್ರೀನಿಶ್ ನೋಡಿ ಹೌದು ಗಮ 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 ಅನ್ನುತ್ತೆ ಈ ಬಾಕ್ಸ್ ಅಲ್ಲಿ ಎರಡು ಕವರ್ ಇರುತ್ತೆ ಓಕೆ ಅರ್ಧ ಕೆಜಿ ಅರ್ಧ ಕೆಜಿ ಎರಡು ಕವರ್ ಐದು ಬಾಕ್ಸ್ಗೆ 2500 ರೂಪಾಯಿ ತಗೊಳ್ತಾ ಇದ್ದೀವಿ ಆಯ್ತಾ ಇದಕ್ಕೆ ಟ್ರಾನ್ಸ್ಪೋರ್ಟಿಂಗ್ 10000 ಚಿಲ್ಲರೆ ಆಗ್ತಾ ಇದೆ ಆರು ತಗೊಳ್ತಾ ಇದ್ದಾರೆ ಯಾಕೆಂದ್ರೆ ಅವರಿಗೆ ಹೆಲ್ತ್ ಮುಖ್ಯ ಹೆಲ್ತ್ ಮುಖ್ಯ ಕೆನಡಾ ಹೋಗ್ತಾ ಇದೆ ಆಯ್ತಾ ಆಸ್ಟ್ರೇಲಿಯಾ ಹೋಗ್ತಾ ಇದೆ ಅರಬ್ ಕಂಟ್ರೀಸ್ ಎಲ್ಲ ಹೋಗ್ತಾ ಇದೆ ಕುಚ್ಚೆ ಕುಡಿಬೇಕು ಅಂತಾರಲ್ವಾ ಆಯ್ತಾ ಎಲ್ಲ ಜರ್ನಿ ಮಾಡ್ತಾ ಇದ್ರಿ ಒಂದು ಡಬ್ಬಿನಲ್ಲಿ ಪೌಡರ್ ಇಟ್ಕೊಂಡು ಹೋಗೋದು ಒಂದು ಸ್ಪೂನ್ ಬಾಯಿಗೆ ಹಾಕೊಳ್ಳೋದು ನೀರು ಕುಡಿಯೋದು ಬನ್ನಿ ಮೇಡಮ್ ಈಗ ನಾವು ಗ್ರೈಂಡ್ ಮಾಡೋದೆಲ್ಲ ತೋರಿಸ್ತೀವಿ ಸೊ ಇದು ಕೆಲವರೆಲ್ಲ ಏನಾಗಿದೆ ಅಂದರೆ ಈ ತೋರಿಸ್ತಾ ತೋರಿಸ್ತಾರೆ ಆಯ್ತಾ ಇವರು ಏನೇನೋ ಮಾಡಿಕೊಡ್ತಾರೆ ಮಿಕ್ಸ್ ಮಾಡ್ತಾರೆ ಹೌದು ಅದು ಅದು ಸರ್ವೇ ಸಾಮಾನ್ಯ ಜನಗಳ ಸರ್ವೇ ಸಾಮಾನ್ಯ ಕೆಲವರು ಆ ರೀತಿ ಮಾಡೋರು ಇದ್ದಾರೆ ಇಲ್ಲ ಅಂತಲ್ಲ ಏಕೆಂದರೆ ಸುಮ್ಮ ಸುಮ್ಮನೆ ಯಾರೂ ನೀ ಕಳ್ಳ ಅಂತ ಹೇಳಲ್ಲ ಅಲ್ವರ ಆ ಕಳ್ಳತನದ ಗುಣ ಏನಾದ್ರು ಕಂಡಾಗಲೇ ಕಳ್ಳ ಅಂತ ಹೇಳೋದು ಅಲ್ವರ ಹಂಗಾಗಿ ಅದೇನು ಮಾಡುತ್ತೆ ಎಲ್ಲರೂ ಒಂದೇ ಇದರಲ್ಲಿ ಬರೆದ್ಬಿಡ್ತಾರೆ ಎಲ್ಲರೂ ಅವರೇ ಅನ್ನೋತಾರೆ ಆಯ್ತಾ ಇಲ್ಲಿ ನಿಯತ್ತಾಗಿರೋರು ಇಲ್ಲದಲ್ಲಿ ಇರೋರು ಎಲ್ಲರನ್ನೂ ಸೇರಿಸಿ ಕೂಡ ಹಾಕ್ಬಿಡ್ತಾರೆ ಸೊ ಇದು ಆಗಿರೋದು ಸೊ ಹಾಗಾಗಿ ಸಮಾಜ ಆಗಿದೆ ಸರ್ ಇದೆ ತಪ್ಪೇನು ಮಾತಾಡ್ತಾ ಇಲ್ಲ ಆ ರೀತಿ ಅವ್ರ ಅನುಭವಕ್ಕೆ ಬಂದಿರುತ್ತೆ ಅನುಭವಕ್ಕೆ ಬಂದಿರುತ್ತೆ ಅವ್ರು ತಪ್ಪು ಅಂತ ಹೇಳಲ್ಲ ತಪ್ಪು ಅಂತ ಹೇಳಲ್ಲ ಆ ಗುಣಗಳು ಕಂಡಿರುತ್ತೆ ಆ ಗುಣ ಇರೋರನ್ನ ಎಲ್ಲರನ್ನೂ ಸೇರಿಸ್ಬಿಡ್ತಾರೆ ಒಟ್ಟಿಗೆ ಹೌದಾ ಹಂಗಾಗಿ ಈ ಬಸ್ಸಲ್ಲಿ ಒಬ್ಬರೇಬ್ರೆ ಕಂಡಿಸಿದ್ರೆ ಬಸ್ನಲ್ಲಿ ಕಳ್ತನ ಆಯಿತು ಬಸ್ನಲ್ಲೆಲ್ಲ ಕಳ್ಳರೆ ಅನ್ನಂಗೆ ಆಗೋಗ್ಬಿಡುತ್ತೆ ಆ ಥರ ಅಲ್ಲ ಸೊ ಇಲ್ಲಿ ಅಲ್ಲೇನು ತೋರಿಸಿದ್ವಿ ಅದನ್ನು ಈಗ ಗ್ರೈಂಡ್ ಮಾಡ್ತೀವಿ ಆ ಗ್ರೈಂಡ್ ಮಾಡೋದನ್ನು ತೋರಿಸ್ತೀವಿ ಅಂದರೆ ಏನೇನು ಹಾಕಿ ಗ್ರೈಂಡ್ ಮಾಡ್ತಾ ಇದ್ದೀವಿ ಅಂತ ತೋರಿಸ್ತೀವಿ ನೋಡಿರಿ ಹಾಂ ನೋಡಿರಿ ಇಲ್ಲಿ ಒಂದು ನಿಮಿಷ ಹಾಂ ನೋಡಿ ಇಲ್ಲಿ ಎಲ್ಲ ಎಲೆಗಳು ಇದ್ದಾವೆ ಎಲ್ಲ ಥರದ ಕಾಳುಗಳು ಇದ್ದಾವೆ ಎಲ್ಲ ಥರದ ಬೀಜಗಳಿದ್ದಾವೆ ಕಡಲೆ ಬೀಜ ಇದೆ ಮತ್ತು ಕಲ್ಲಂಗಡಿ ಬೀಜ ಇದೆ ಆಮೇಲೆ ಕುಂಬಳಕಾಯಿ ಬೀಜ ಇದೆ ನೋಡಿ ಕುಂಬಳಕಾಯಿ ಬೀಜ ಇದೆ ಸೀಬೆ ಎಲೆ ನೇರಳೆ ಎಲೆ ಒಂದೆಲಗ ಪ್ರತಿಯೊಂದು ಎಲೆನೂ ಇದೆ ಆಯಿತಾ ಎಲ್ಲದೂ ಇದೆ ಆಯಿತಾ ನೋಡಿರಿ ಎಲ್ಲದೂ ಇದೆ ಎಲೆ ಇದನ್ನೆಲ್ಲ ಸೇರಿಸ್ಬಿಟ್ಟು ನಾವು ಗ್ರೈಂಡ್ ಮಾಡ್ತೀವಿ ನೋಡಿರಿ ಎಲ್ಲ ಎಲೆಗಳಿದ್ದಾವೆ ಎಲ್ಲದು ಸೇರಿಸಿ ಗ್ರೈಂಡ್ ಮಾಡ್ತೀವಿ ಒಂದು ಟೈಮಿಗೆ ಎಷ್ಟು ಹಿಡಿಯುತ್ತೆ ಸರ್ ಎಷ್ಟು ಕೆ ಜಿ ಹಿಡಿಯುತ್ತೆ ಇದು 25 ಕೆ ಜಿ ಹಿಡಿತೈತೆ ಮೇಡಮ್ ಓಕೆ ಒಂದು ಟೈಮ್ಗೆ 25 ಕೆ ಜಿ ಒಂದು 3 ನಿಮಿಷ 4 ನಿಮಿಷಕ್ಕೆ ಆಗೋಗ್ಬಿಡುತ್ತೆ ಫಾಸ್ಟ್ ಎಲ್ಲ ಪ್ರೊಸೆಸ್ ಇದ್ದಿದ್ದು ಜಸ್ಟ್ 4 ಮಿನಿಟ್ಸಲ್ಲಿ ಮುಗಿದೋಗ್ಬಿಡುತ್ತೆ ಅಂದರೆ ಇದು ಅಷ್ಟೇ ಧೂಳೆಲ್ಲ ಆರೋದಿಲ್ಲ ತುಂಬ ಚೆನ್ನಾಗಿ ಆಮೇಲೆ ನಾವು ಯಾವ ಸೈಜಿಗೆ ಬೇಕೋ ಆ ಸೈಜ್ಗೆ ಇಟ್ಟು ಹಾಕ್ಕೋಬೋದು ಇದು ನೀವು ಕುಡಿಬೇಕಾದ್ರೆ ಕೇಳಿದ್ರಿ ಲಾಸ್ಟ್ ಎಪಿಸೋಡಲ್ಲಿ ಕೇಳಿದ್ರೆ ಕುಡಿಬೇಕಾದ್ರೆ ಒಂಥರ ರಾಳು ರಾಳ್ದಂಗಿದೆ ಒಂಥರ ಹೌದೌದು ನಯಸಿಲ್ಲ ಅಂತ ಸಿಗ್ತಾ ಇದೆ ನಯಸಿಲ್ಲ ಅಂತ ಈ ಥರದ ನಾವು ಜರಡಿ ಯಾವುದಾಗ್ತೀವಿ ಆ ಥರ ಇಟ್ಟು ಈಟ್ ಆಗೋಲ್ಲ ಇದರಲ್ಲಿ ಒಂದ್ಸರಿ ಕೋಲ್ಡ್ ಆಯಿತು ಮುಗೀತು ಅಂದಮೇಲೆ ಕ್ಲೋಸಿನ ಆಯ್ತಾ ಇಟ್ಟು ಈಟ್ ಆಗೋದಿಲ್ಲ ಅದರಲ್ಲಿ ಏರ್ ತೊಗೊಳುತ್ತೆ ಇದರಲ್ಲಿ ಏರ್ ತೊಗೊಂಡು ಕ್ಲೀನ್ ಆಗಿ ಈಟ್ ಆಗ್ತದೆ ಅದು ಅದು ಸ್ಟೋನ್ದು ಸ್ಟೋನ್ ಕಲ್ಲು ಅಂತ ಹೇಳ್ತೀವಿ ಅದನ್ನು ಅದು ಸ್ಟೋನ್ದು ಅದು ಉಜ್ಜುತ್ತಲ್ಲ ಹೀಟ್ ಆಗುತ್ತೆ ಇದು ಬಂದು ಇದು ಅಂದರೆ ಒಡಿತೈತೆ ಸೊ ಹಂಗಾಗಿ ಇದ್ರೆ ಅಲ್ಲಿ ನೈಸ್ ಬರೋಲ್ಲ ನಾವು ಯಾವ ಸೈಜ್ ಬೇಕಾದ್ರೂ ಮಾಡ್ಕೋಬೋದು ತರಿ ತರಿ ತರಿಯಾಗಿ ಹಾಕ್ತೀವಿ ಪೌಡ್ರ್ ನೋಡಿದ್ವಲ್ಲ ಆ ಪೌಡ್ರ್ ನಮ್ಮದು ಯಾವ ಕಲರ್ ಬಂದಿದೆ ಅಂತ ನೋಡ್ರಿ ಕಲರ್ ಎಲೆಗಳೆಲ್ಲ ಹಾಕಿರ್ತೀವಲ್ಲ ಜನಗಳಲ್ಲೇನೋ ಅಯ್ಯೋ ಎಲೆ ಎಲ್ಲ ಹಾಕರೆ ದನ ತಿನ್ನೋದೆಲ್ಲ ತಿನ್ನಿಸ್ತಾರಲ್ಲ ನಮಗೆ ಕೆಲವರು ಹೇಳಿದ್ರು ಇದನ್ನು ತೋಳಿ ಆರೋಗ್ಯ ಸಮಸ್ಯೆ ಜಾಸ್ತಿ ಇತ್ತು ಅವ್ರಿಗೆ ಅಂದರೆ ಸುಸ್ತು ಆಯಾಸ ಜಾಸ್ತಿ ಇತ್ತು ನಮ್ಮ ಇದೆ ಇಲ್ಲ ಸಿರಾಟೋನಲ್ಲಿ ಯಾರೋ ನಮ್ಮ ಇವರಿದಾರಲ್ಲ ನಮ್ಮ ಸಹೋದ್ಯೋಗಿಗಳು ಕೆಲಸ ಮಾಡೋರು ಸೊ ಅವ್ರ ಮನೆ ಪಕ್ಕದಲ್ಲಿ ಎತ್ತಿರೋದು ಈ ಥರ ಪೌಡ್ರ್ ಚೆನ್ನಾಗಿರುತ್ತೆ ಏ ಇಲ್ಲಪ್ಪ ನಿಮ್ಮ ಓನರ್ ಬಂದು ಎಲೆ ಅದು ಇದು ದನಗಳು ತಿನ್ನೋದೆಲ್ಲ ಆಗ್ತಾಯಿದ್ದಾರೆ ದನಗಳು ತಿನ್ನೋದು ನಮಗೆ ತಿನ್ನಿಸ್ತಾರೆ ಇಲ್ಲಪ್ಪ ಅಂತ
ಪಕ್ಕದ ಮನೆಯವರು ತಗೊಂಡು ಕುಡಿತಾ ಇದ್ರು. ಅವ್ರ ಆರೋಗ್ಯ ತುಂಬ ಚೆನ್ನಾಗಿತ್ತು, ಲವಲವಿಕೆಯಿಂದ ಓಡಾಡ್ತಾ ಇದ್ರು. ಏನಮ್ಮ ನಿಂಗೇನೋ ಅನ್ಸೋದೇ ಇಲ್ಲ ಇಷ್ಟೊಂದು ಚೆನ್ನಾಗಿ ಓಡಾಡ್ತಾ ಇದೀಯಾ ಅಂತಾರೆ. ಇಲ್ಲ ನಾನು ಈ ಪೌಡ್ರ್ ಕುಡಿತಾ ಇದ್ದೀನಿ ಅಂತಂದರು. ಅವರು ಆವಾಗ ಎಚ್ಚೆತ್ಕೊಂಡು ಇಲ್ಲ ತಂದು ಕೊಡಿ ಅಂತ ನಮ್ಮ ಸಹೋದ್ಯೋಗಿಗಳಿಗೆ ಹೇಳ್ತಾವ್ರು, ತಂದು ಕೊಡಿ ಅಂತ ನನ್ನ ಹತ್ರ ಹೇಳಿದ್ರು ಇದನ್ನು ವಿಚಾರನ. ಆಯಿತಾ, ಬೇಡ ಈಗಲೇ ಕೊಡಬೇಡಿ, ನಾವು ದನಾದ್ರಿಗಳು ತಿನ್ನೋದನ್ನೇ ಆಗ್ತಾ ಇರೋದು, ಈಗಲೇ ಕೊಡಬೇಡಿ ಅಂತೇಳಿ ಹೇಳಿದ್ದೀನಿ ಅವ್ರಿಗೆ. ಸ್ವಲ್ಪ ದಿವಸ ಕಳೆದು ಕೊಡಿ ಅವ್ರಿಗೆ, ಆಮೇಲೆ ಕೊಡಿರೋದು. ಅದೇ ರೀತಿ ನೋಡಿರ್ತಾರಲ್ಲ, ಇವಾಗ ಸೀಬೆ ಎಲೆ ಎಲ್ಲಿ ತಿಂತಾರೆ ಹೇಳಿ, ಮಾವಿನ ಎಲೆ ಎಲ್ಲಿ ತಿಂತಾರೆ ಅಲ್ಲ ತಿಂತಾರೆ. ಹೌದು, ಯಾವ್ದೋ ಒಂದು ಕಾನ್ಸೆಪ್ಟ್ ಅಲ್ಲ ನಾವು ಹಿಂಗೆ ಅಂತ ಮೈಂಡ್ ಆಗಿ ತಿಳ್ಕೊ. ಹೌದು ಹೌದು, ವಿಚಾರ ತಿಳ್ಕೊಬೇಕಲ್ವಾ, ತಿಳ್ಕೊಳಕೇನು ಏನಿದೆ, ಏನು ಯಾಕೆ ತಿನ್ಬೇಕು, ಅವ್ರು ತಿಂತಾವ್ರಲ್ಲ ಯಾಕೆ ತಿಂತಾವ್ರ ಅಂತೆಲ್ಲ ಅವ್ರು ತಿಳ್ಕೊಬೇಕಲ್ಲ. ಇವಾಗ ಅವರಿಗೆ ಮನ ಪರಿವರ್ತನೆ ಆಯ್ತಲ್ಲ, ಗೊತ್ತಾಯ್ತಲ್ಲ, ಅದನ್ನೇ ಹೇಳೋದು. ಅದೇ ಹೇಳೋದು ನೋಡ್ರಿ, ಫುಲ್ ಪ್ಯಾಕ್ ಮಾಡಿರ್ತೀರಾ, ಧೂಳು ಬರಬಾರ್ದು. ಧೂಳು ಬರ, ಇದು ಆಚೆ ಏನು ಬರೋದಿಲ್ಲ, ಚೆನ್ನಾಗಿ ಆಚೆ ಬಂದರೆ ಎಲ್ಲ ಚೆಲ್ಲೋದು ಆ ಥರ ಎಲ್ಲ ಆಗುತ್ತೆ. ಏನು ಸರ್ ಇಷ್ಟು ಈಟೇ ಇಲ್ಲ? ಹಾಂ, ಈಟ್ ಇಲ್ಲ, ಈಟ್ ಬರಲ್ಲ, ಮತ್ತು ಗ್ರೀನಿಶ್ ನೋಡಿರಿ. ಹೌದು, ನೀವು ಇದಕ್ಕೆ ಧನ್ಯ ಪೌಡ್ರ್ ಥರ ಕಾಣುತ್ತೆ. ಹ್ಞೂ ಹ್ಞೂ ಹ್ಞೂ, ಹೌದು. ಘಮ 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 ಅನ್ನುತ್ತೆ, ಘಮ ಘಮ ಅನ್ನುತ್ತೆ. ಸೊ ಇಷ್ಟು ಫ್ರೆಶ್ ಆಗಿರುತ್ತೆ ಮೇಡಮ್, ಹಿಂಗೆ ಹಿಂಗೆ ಅಂತ ನೋಡಿದ್ರೆ ತರಿ ತುಂಬ ಸಾಫ್ಟ್ ಇಲ್ಲ. ಹೌದು 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 ಹೌದು. ಓಕೆ, ಆರೋಗ್ಯ ಬೇಕು ಅಂದರೆ ಇದನ್ನೆಲ್ಲ ನಾವು ಪಾಲನೆ ಮಾಡಬೇಕು. ಯಾವ ರೀತಿ ಮಿಲ್ ಮಾಡಬೇಕು, ಗ್ರೈಂಡ್ ಮಾಡಬೇಕು, ಏನು ಅಂತ ಸುಮ್ಮನೆ ಏನೋ ಒಂದು ಮೈಂಡಲ್ಲಿ ನಾವು ಕೊಡೋದಲ್ಲ, ಮಾಡಿ ಆಯಿತಾ. ಅದೆಲ್ಲ ಇರುತ್ತೆ. ಇವಾಗ ನೋಡಿದು ಕಂಪ್ಲೀಟ್ ಮಿಲ್ ಎಲ್ಲ ಮಾಡಾಯಿತು. ನೆಕ್ಸ್ಟ್ ಪ್ರೊಸೆಸ್? ನೆಕ್ಸ್ಟ್ ಪ್ರೊಸೆಸ್ ಪ್ಯಾಕಿಂಗ್ ಮೇಡಮ್. ಓಕೆ, ಫೈನಲ್ ಅದು ಪ್ಯಾಕಿಂಗ್. ಏನು ಹೆಸರು? ಹರ್ಷಲ ಅಂತೇಳಿ ನಮ್ಮನೆಯವರು. ಅಂದರೆ ಇಲ್ಲಿ ಪ್ರೊಡಕ್ಷನ್ಸ್ ಎಲ್ಲ ಅವರೇ ನೋಡೋದು, ನಮ್ಮದೇನೂ ಇರಲ್ಲ. ಹೌದು ಹೌದು, ನಮ್ಮದು ಬರೀ ಓಡಾಟ ಅದು ಇದು ಪರ್ಚೇಸಿಂಗು ಸೇಲಿಂಗ್ ಎಲ್ಲ ಇರುತ್ತಲ್ಲ, ಸೊ ಅದೆಲ್ಲ ನೋಡ್ತಿರ್ತೀವಿ. ಮತ್ತು ಇವರು ಪ್ರೊಡಕ್ಷನ್ಸ್ ಎಲ್ಲ ಇವ್ರದ್ದೆ. ಖಂಡಿತ, ಅಯ್ಯೋ ಇವ್ರ ಸಪೋರ್ಟ್ ಇಲ್ಲ ನಾವೇನು ಮಾಡ್ಲಿಕ್ಕಾಗುತ್ತೆ? ಏನಿಲ್ಲ, ಏನೂ ಮಾಡೋಕ್ಕಾಗಲ್ಲ, ಜೀರೋ, ಏನೂ ಇಲ್ಲ. ಹೌದು ಖಂಡಿತ, ಹೆಣ್ಮಕ್ಳು ಹಿಂದಿದ್ರೆ ನಾವು ಹೀರೋ, ಇಲ್ಲಾಂದ್ರೆ ಜೀರೋನ ಹೇಳ್ದಂಗೆ. ಅದು ನೋಡಿ, ಇದೆಲ್ಲ ಫೈನಲ್ ಪ್ರೊಸೆಸ್, ಪ್ಯಾಕಿಂಗ್ ಆಗ್ತಾ ಇದೆ ನೋಡ್ರಿ. ಗ್ರಾಮೀಣ ರುಚಿ ಅವ್ರದ್ದು. ಹೌದು, ಪ್ಯಾಕಿಂಗ್ ಆಗ್ತಾ ಇದೆ, ಎಲ್ಲ ಪ್ಯಾಕಿಂಗ್ ಮಾಡಿ ಮಾಡ್ತಾ ಇದೆ. ನೋಡಿ, ಅದೇ ಗ್ರೀನಿಶ್ ಆಯ್ತಾ, ನೋಡಿದ್ರಲ್ಲ ಅದೇ ಗ್ರೀನಿಶ್ ಇದೆ. ಫ್ರೆಶ್ ಆಗಿ ಮಾಡಿ ಹಾಕ್ಕೊಳ್ಳಿ, ಬಾಯಿಗೆ ಹಾಕ್ಕೊಳ್ಳಿ, ಹಾಗೆ ತಿನ್ಬೋದು, ಖಂಡಿತ ತಿನ್ಬೋದು. ತಿನ್ಬೋದು, ನಾನು ಹೇಳೋದಿಷ್ಟೇ, ಕುಚ್ಚೆ ಕುಡಿಬೇಕು ಅಂತಾರಲ್ವಾ, ಆಯಿತಾ. ಎಲ್ಲೋ ಆಚೆ ಹೋಗಿರ್ತೀರಿ, ಎಲ್ಲೋ ಜರ್ನಿ ಮಾಡ್ತಾಯಿದ್ರಿ, ಒಂದು ಡಬ್ಬಿನಲ್ಲಿ ಪೌಡ್ರ್ ಇಟ್ಕೊಂಡು ಹೋಗೋದು, ಆಯಿತಾ, ಒಂದು ಸ್ಪೂನ್ ಬಾಯಿಗೆ ಹಾಕ್ಕೊಳ್ಳೋದು, ನೀರು ಕುಡಿಯೋದು. ನಮಸ್ಕಾರ ಕನ್ನಡಿಗರೇ, ನಮ್ಮ ಪರಿಶ್ರಮದ ಮೂಲಕ ವಿಡಿಯೋವನ್ನು ಚಿತ್ರೀಕರಣ ಮಾಡಿ ನಮ್ಮ ಚಾನಲಲ್ಲಿ ಪ್ರಸಾರ ಮಾಡ್ತಾ ಇದ್ವಿ. ಈ ನಮ್ಮ ಸಣ್ಣ ಪ್ರಯತ್ನ ನಿಮ್ಗೆ ಇಷ್ಟ ಆದರೆ ನಮ್ಮ ಚಾನೆಲ್ನ ಖಂಡಿತ ಸಬ್ಸ್ಕ್ರೈಬ್ ಮಾಡಿ, ನಮ್ಮೊಂದಿಗೆ ನೀವು ಕೈ ಜೋಡಿಸಿ ನಿಮ್ಮ ಕೈಲಾದಷ್ಟು ಸಹಾಯ ಮಾಡಿ ಪ್ರೀತಿಯಿಂದ ಅರಸಿ. ಅಷ್ಟೇ, ನಮಗೆ ಸಿಗೋ ತಾಕ ಸಿಕ್ಕೇ ಸಿಗುತ್ತಲ್ವಾ, ಆಯಿತಾ. ಸೊ ಹಾಗೆ ಎಲ್ಲ ಇದ್ರ ಯಾವ ಕುಚ್ಚಕ್ಕೆ ನಮಗೆ ಟೈಮ್ ಇಲ್ಲ, ಹಾಗೆ ಹಾಗೆ ಏನಿಲ್ಲ, ನಾನು ಹೇಳೋದಷ್ಟೇ. ಒಂದು ಸ್ಪೂನ್ ಬಾಯಿಗೆ ಹಾಕ್ಕೊಳ್ಳಿ, ನೀರು ಹಾಕ್ಕೊಳ್ಳಿ, ಕುಡಿಕೊಂಡು ಹೋಗ್ತಾ ಇರಿ ಅಷ್ಟೇ, ಏನಾದ್ರು ಸಿಕ್ಕೇ ಸಿಗುತ್ತೆ. ಆಯಿತು, ಆಮೇಲೆ ಇನ್ನೊಂದು ಈ ಮಲಬದ್ಧತೆ ಇರುತ್ತಲ್ಲ, ಅಂದರೆ 3-4 ದಿವಸ ಆದರೂ ಅವರು ಟ್ಯಾಬ್ಲೆಟ್ ನುಂಗಿದ್ರೆ ಟಾಯ್ಲೆಟ್ಗೆ ಹೋಗೋಕ್ಕಾಗೋದು ಅಂಥ ಪರಿಸ್ಥಿತಿ ಇರುತ್ತೆ. ಹೌದು ಹೌದು, ಅಂಥವ್ರಿಗೆ ರಾಮಬಾಣ. ಆಯಿತು, ಜಸ್ಟ್ ಹೆಂಗಂತಂದರೆ ನಾನು ಹೇಳಿದ್ನಲ್ಲ, ಹಾಗೆ ನೀರಿಗೆ ಹಾಕ್ಕೊಳ್ಳೋದು, 5 ನಿಮಿಷ ಬಿಡೋದು, ಕುದಿಸೋಂಗಿಲ್ಲ, ಹಾಗೆ ಕುಡಿಯೋದು. ಇವಾಗ ಬಾಯೆಲ್ಲ ಸ್ಮೆಲ್ ಬರ್ತಾ ಇದೆ, ಇಲ್ಲಿಂದ ಎಲ್ಲ ಫೀಲ್ ಆಗ್ತಾ ಇದೆ ನನಗೆ. ತಿನ್ಬೋದು ಹಾಗೇನೆ? ಹೌದು ಸರ್. ಇವಾಗ ಪ್ಯಾಕ್ ಮಾಡ್ತಾ ಇದ್ದೀರಲ್ಲ, ಮಿನಿಮಮ್ ಎಷ್ಟು ವೆಯ್ಟ್ ಬರುತ್ತೆ ಸರ್, ಮ್ಯಾಕ್ಸಿಮಮ್ ಎಷ್ಟು? 1/2 ಕೆಜಿ ಪ್ಯಾಕಿಂಗ್ ಮಾಡ್ತಾ ಇದ್ವಿ. 1/2 ಕೆಜಿ ಅಂದರೆ 1 ಕೆಜಿನಲ್ಲಿ 2 ಇರ್ತೀವಿ. ಓಕೆ, ಒಂದು ಇದು ಯೋಗೇಶ್ ಇದನ್ನು ಕೊಟ್ಟರೆ, ಇದು ಬಾಕ್ಸ್ ಕೊಡಿ. ಈ ಬಾಕ್ಸಲ್ಲಿ 2 ಕವರ್ ಇರುತ್ತೆ. ಅರ್ಧ ಕೆಜಿ 2 ಕವರ್. ಕಾರಣ ಏನು ಅಂತಂದರೆ, ಕಸ್ಟಮರ್ ಫೀಡ್ಬ್ಯಾಕು, ಸರ್ ನಾವು ಒಂದು ಪ್ಯಾಕ್ ಹೊಡ್ಕೊತೀವಿ, 1 ತಿಂಗಳಗಟ್ಟಲೆ ಅದು ಓಪನ್ ಆಗಿಡಬೇಕು,
ನಮಗೇನೋ ಒಂಥರ ಅನಿಸುತ್ತೆ. ಹಾಗಾಗಿ ಎರಡು ಪ್ಯಾಕ್ ಮಾಡಿದ್ರೆ ತುಂಬ ಅನುಕೂಲ ಆಗುತ್ತೆ ಅಂತ ಹೇಳಿದ್ರು. ಅಷ್ಟೇ, ಇನ್ನೇನು ಇಷ್ಟೆಲ್ಲ ರಿಸ್ಕ್ ತೊಗೊಳ್ತಾ ಇದೀವಿ ಕಸ್ಟಮರ್ಗೋಸ್ಕರ. ಅದು ಅವ್ರು ಕೇಳಿದ್ದು ಒಂದು ಏನು ಎಕ್ಸ್ಟ್ರಾ ಕೇಳಿದ್ದು ಅದನ್ನೇ ಡಿವೈಡ್ ಮಾಡ್ಕೊಡಿ ಅಂತ ಕೇಳಿದ್ರು. ಸೊ ಅದನ್ನು ಡಿವೈಡ್ ಮಾಡಿ ಕೊಡ್ತಾ ಇದೀವಿ. ಅಷ್ಟೇ, ನಿಮ್ದು ಒಂದೇ ಒಂದು ಕೆ ಜಿದು ಇಲ್ಲ ಅರ್ಧ ಕೆ ಜಿದು ಪ್ಯಾಕಿಂಗ್ ಇದೆ. ಕಸ್ಟಮರ್ಗೆ ಅದು ಲಾಸ್ ಅನಿಸುತ್ತೆ, ಬರ್ಡನ್ ಅನಿಸುತ್ತೆ. ಯಾಕಂದರೆ ಈಗ ಅರ್ಧ ಕೆ ಜಿ ಕಳ್ಸೋಕ್ಕೂ ಸೇಮ್ ಇದು ಬೀಳುತ್ತೆ, ಏನು ಕೊರಿಯರ್ ಚಾರ್ಜು. ಒಂದು ಕೆ ಜಿ ಕಳ್ಸೋಕ್ಕೂ ಅಷ್ಟೇ ಬೀಳುತ್ತೆ. ಹಾಗಾಗಿ ಒಂದು ಕೆ ಜಿ ತಗೊಂಡು ಕೆ ಜಿ ಹೌದು, ಒಂದು ಕೆ ಜಿ ಮೇಲೆ ಹೋಗ್ತಾ ಇದ್ರೆ ಸೊ ಕೊರಿಯರ್ ಚಾರ್ಜ್ ಕಡಿಮೆ ಆಗುತ್ತೆ. ಒಂದು ಕೆ ಜಿ ಇತ್ತು ಅಂದರೆ ಅರ್ಧ ಕೆ ಜಿ, ಒಂದು ಕೆ ಜಿ ಒಳಗಡೆ ಎಷ್ಟಿದ್ರು ಒಂದು ಕೆ ಜಿ ತಗೊಂತಾರೆ. ಮತ್ತೆ ಅರ್ಧ ಕೆ ಜಿ ತೊಗೊಂಡಾದ್ಮೇಲೆ ಅವ್ರಿಗೆ 15 ದಿವಸ ರಿಸಲ್ಟ್ ಸಿಗಲ್ಲ. ಓಕೆ, ಮೇನು ನಮಗೆ ರಿಸಲ್ಟ್ ಸಿಗಲ್ಲ. ಮೊದಲು ತೊಗೊಂತ ಇದ್ದಾರೆ, ಒಂದು ಕೆ ಜಿ ತೊಗೊಂಡ್ರೆ ಅವ್ರಿಗೆ ರಿಸಲ್ಟ್ ಸಿಗುತ್ತೆ. ಓಕೆ, ಆಯಿತಾ? ಇಲ್ಲಾಂದ್ರೆ 8 ದಿವಸ 10 ದಿವಸ ಕೊಡ್ದ್ಬಿಟ್ಟು ನನಗೇನು ಸಿಕ್ಕಲಿಲ್ಲ ಅಂದಾಗ ಅದು ಇದಾಗಲ್ಲ. ಒಂದು ತಿಂಗಳುಗಟ್ಟಲೆ ಕೊಡಿದಾಗ ಅವ್ರಿಗೆ ರಿಸಲ್ಟ್ ಪಕ್ಕ ಸಿಗುತ್ತೆ. ಓಕೆ, ಇದನ್ನು ಯಾವ ಟೈಮಲ್ಲಿ ತೊಗೋಬೇಕು? ಯೂಶ್ವಲಿ ಯಾವ ಟೈಮಲ್ಲಾದರೂ ತೊಗೋಬೋದು. ಯಾವ ಟೈಮಲ್ಲಿ ತೊಗೊಂಡ್ರೆ ಇದು ಔಷಧಿ ಅಲ್ಲ. ಊಟ ಮಾಡಿ ತೊಗೊಳ್ಳಿ, ಊಟದಕ್ಕಿಂತ ಮುಂಚೆ ತೊಗೊಳ್ಳಿ, ಬಿಫೋರ್ ಫುಡ್ ಆಫ್ಟರ್ ಫುಡ್ ಏನಿಲ್ಲ. ಬಟ್ ನಾವು ಹೇಳೋದಿಷ್ಟೇ, ಯಾಕೆ ಖಾಲಿ ಹೊಟ್ಟೆ ತೊಗೋಬೇಕು ಅಂತ ಹೇಳ್ತೀವಿ. ಯಾಕೆ ತೊಗೋಬೇಕು ಅಂದರೆ ಖಾಲಿ ಹೊಟ್ಟೆ ಇರುತ್ತೆ, ಆಯಿತಾ? ಈ ಕರಳು ಏನಾದ್ರು ಸಿಕ್ಕಿರ ಸಾಕು, ಏನಾದ್ರು ಸಿಕ್ಕಿರ ಸಾಕು ಅಂತ ಅಂತ ಇರುತ್ತೆ. ಅವಾಗ ಫುಡ್ ಕೊಟ್ಟರೆ ಏನು ಸಿಗುತ್ತೆ ಅದನ್ನು ಅಬ್ಸರ್ವ್ ಮಾಡ್ತೀವಿ, ಚೆನ್ನಾಗಿ ಪಚನೆ ಕ್ರಿಯೆ ಮಾಡಿ ಅಬ್ಸರ್ವ್ ಮಾಡ್ತೀವಿ. ಹಂಗಾಗಿ ಒಳ್ಳೆ ಫುಡ್ ಕೊಟ್ಬಿಟ್ರೆ ಇದರಲ್ಲಿ ಏನೂ ಬಿಡಲ್ಲ, ಎಲ್ಲದನ್ನ ನೀರು ಹಾಕ್ಬಿಡುತ್ತೆ. ಓಕೆ, ಅದಕ್ಕೋಸ್ಕರ ಖಾಲಿ ಹೋಟೆಲ್ ತೊಗೊಳ್ಳಿ ಇದ್ದೆ. ಬೆಳಗ್ಗೆ ಬೆಳಗ್ಗೆ ಎದ್ದ ತಕ್ಷಣ ಕುಡೀರಿ, ಆಯಿತಾ? ಸಂಜೆ ಒಂದು 4 ಅಥವಾ 5 ಗಂಟೆ ಏನು ತಿಂದಿರಲ್ಲ, ಊಟ 2 ಗಂಟೆ ಊಟ ಮಾಡಿರ್ತಾರೆ, ಮತ್ತೇನು ತಿಂದಿರಲ್ಲ. ಆ ಟೈಮ ತೊಗೊಂಡ್ರೆ ನಮಗೆ ಆ ಕಾಫಿ ಟೀ ಕುಡಿಯೋ ಟೈಮ್ ಅಲ್ವಾ, ಆ ಟೈಮಲ್ಲಿ ತೊಗೊಂಡ್ರಪ್ಪ ಅಂದರೆ ನಮ್ಮ ದೇಹಕ್ಕೆ ಒಂದು ಸ್ಪೂನ್ ಏನು ಕೊಡ್ತೀವೋ ಅದೆಲ್ಲದನ್ನು ತೊಗೊಂಡ್ಬಿಡುತ್ತೆ. ಅದಕ್ಕೋಸ್ಕರ ಅಷ್ಟೇ, ಬೇರೆ ಏನು ಔಷಧಿ ಅಲ್ಲ. ಆಫ್ಟರ್ ಫುಡ್ಡು ಬಿಫೋರ್ ಫುಡ್ಡು ಅಂತ ಹೇಳಕ್ಕೆ ಏನೂ ಇಲ್ಲ. ಬಟ್ ತೊಗೊಳ್ಳೋದ್ರಿಂದ ಏನಾಗುತ್ತೆ, ಅಬ್ಸರ್ವೇಷನ್ ಚೆನ್ನಾಗಿರುತ್ತೆ ಬಾಡಿಗೆ. 2 ಟೈಮ್ಸ್ ತೊಗೊಂಡ್ರೆ ಸಾಕು? 2 ಟೈಮ್ಸ್ ತೊಗೊಂಡ್ರೆ ಸಾಕು. ಡಿಸೀಸ್ ಇರೋರು 2 ಟೈಮ್ಸ್ 3 ಟೈಮ್ಸ್ ತೊಗೋಬೋದು, ಆಯಿತಾ? ಡಿಸೀಸ್ ಇಲ್ದಲೇ ಇರೋರು, ಆಯಿತಾ, ನಾರ್ಮಲ್ಲಾಗಿ ನಾನು ಹೆಂಗಂಡು ಎನರ್ಜಿಯಾಗಿರಬೇಕು, ನಮಗೇನು ಆರೋಗ್ಯ ಮುಂದೇನು ಅನಾರೋಗ್ಯ ಬರಬಾರ್ದು ಅನ್ನೋಂಥವ್ರು ಬೆಳಿಗ್ಗೆ 1 ಟೈಮ್ ತೊಗೊಂಡ್ರೆ ಸಾಕು. ಇವಾಗ ಗ್ರಾಮೀಣ ರುಚಿ ಐರಿಚ್ ನ್ಯೂಟ್ರಿಷನ್ ಪೌಡ್ರು ಎಷ್ಟು ದಿನ ಇರುತ್ತೆ ಸರ್? ಇರುತ್ತೆ ಮೇಡಮ್, ಒಂದು 3 ತಿಂಗಳು 4 ತಿಂಗಳ ತನಕ ಇರುತ್ತೆ, ಏನು ತೊಂದರೆ ಇಲ್ಲ. ಕೆಮಿಕಲ್ ಆಗ್ತಿಲ್ಲ ಅಷ್ಟು ದಿನ ಇರುತ್ತೆ. ಅದು ಮಣ್ಣಿನ ಮಡಿಕೆಯಲ್ಲಿ ಮಾಡ್ತಾ ಇರೋದು, ಈಜಿಲ್ ಉಪಯೋಗಿಸ್ಕೊಂಡು ಮಾಡ್ತಾ ಇರೋದು. ಅಂದರೆ ಎಲ್ಲವನ್ನು ಉರಿತಾ ಇದ್ವಿ, ಎಲೆಗಳನ್ನೆಲ್ಲ ಉರಿತಾ ಇದ್ವಿ. ಹಾಗಾಗಿ ಫಂಗಸ್ ಬರೋಕ್ಕೆ ಚಾನ್ಸಸ್ಸೇ ಇಲ್ಲ. ಪ್ರತಿಯೊಂದನ್ನು ಆ ರೀತಿ ಉರಿಯೋದ್ರಿಂದ ಕ್ಲೀನಾಗಿ ಒಂದೇ ಅದ ಉರಿತಾರೆ, ಆಯಿತಾ? ಅದು ಯಾವ್ದಾರ ಮಷಿನರಿ ಅದು ಇದು ಆದರೆ ಒಂದು ಸ್ವಲ್ಪ ಸ್ವಲ್ಪ ಆಗುತ್ತೆ ಹೋಗುತ್ತೆ, ಏನೋ ಮಾಡ್ಬೋದು. ಇದು ಮಣ್ಣಿನ ಮಡಿಕೆಗಳಿಂದ ಅದ ಒಂದೇ ಸಮ ಹೀಟ್ ಹೊಡಿತೈತೆ. ಸೊ ಆಗಾಗ್ಬಿಟ್ಟು ಎಲ್ಲ ಕಡೆ ಹೀಟ್ ಆಗಿರುತ್ತೆ ಮಣ್ಣಿನ ಮಡಿಕೆ. ಸೊ ಆಗಾಗ್ಬಿಟ್ಟು ಚೆನ್ನಾಗಿ ಅದವಾಗಿ ಉರಿಯೋದ್ರಿಂದ ಏನೂ ಆಗಲ್ಲ. ಓಕೆ, ಇವಾಗ ಯಾವ ಭಾಗದ ಜನರು ಜಾಸ್ತಿ ತಗೊಳ್ತಾ ಇದ್ದಾರೆ ಸರ್? ಎಲ್ಲ ಕಡೆ ಮೇಡಮ್, ಎಲ್ಲ ಕಡೆ, ಎಲ್ಲ ಕಡೆ ಕರ್ನಾಟಕದ ಔಟ್ ಆಫ್ ಸ್ಟೇಟ್ ಹೋಗ್ತಾ ಇದೆ, ಔಟ್ ಆಫ್ ಕಂಟ್ರಿಗೆ ಹೋಗ್ತಾ ಇದೆ. ಔಟ್ ಆಫ್ ಕಂಟ್ರಿ? ಕಂಟ್ರಿ, ಹೌದು ಮೇಡಮ್. ಹೌದು, ಎಲ್ಲ ಕೊರಿಯರ್ ಮಾಡ್ತೆ. ಇದು 5 ಬಾಕ್ಸ್ ತರಿಸ್ಕೊಂಡ್ರೆ 2.5 ವರ್ಷ ಆದರೆ ಕಳ್ಸೋಕ್ಕೆ 10,000 ರೂಪಾಯಿ ಆಗ್ತಾ ಇದೆ. ಅದು ಅದೇ ಜಾಸ್ತಿ ಅಮೇರಿಕಕ್ಕೆಲ್ಲ ಹೋಗ್ತಾ ಇದೆ, ತರಿಸ್ಕೊಳ್ತಾ ಇದ್ದಾರೆ. 5 ಬಾಕ್ಸ್ಗೆ 2.5 ವರ್ಷ ತೊಗೊಳ್ತಾ ಇದ್ದೀವಿ, ಆಯಿತಾ? ಇದಕ್ಕೆ ಟ್ರಾನ್ಸ್ಪೋರ್ಟಿಂಗು 10,000 ಚಿಲ್ಲರೆ ಆಗ್ತಾ ಇದೆ. ತೊಗೊಳ್ತಾ ಇದ್ದಾರೆ, ಹೆಲ್ತ್ ಮುಖ್ಯ, ಹೆಲ್ತ್ ಮುಖ್ಯ. ಕೆನಡಾ ಹೋಗ್ತಾ ಇದೆ, ಆಯಿತಾ? ಆಸ್ಟ್ರೇಲಿಯಾ ಹೋಗ್ತಾ ಇದೆ, ಆಮೇಲೆ ಅರಬ್ ಕಂಟ್ರೀಸ್ ಎಲ್ಲ ಹೋಗ್ತಾ ಇದೆ. ಆಮೇಲೆ ಕೆಲವರೆಲ್ಲ ಡಾಕ್ಟ್ರುಗಳು ಪ್ರಮೋಟ್ ಮಾಡಿ ನಾವು ತರಿಸಿಕೊಡ್ತೀವಿ, ಆರೋಗ್ಯ ಹಾಳಾಗ್ತಾ ಇದೆ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ರೆ. ಬಟ್ ಇನ್ನೊಂದು ಖುಷಿ ವಿಚಾರ ಏನು ಅಂತಂದರೆ, ಇಲ್ಲಿ ಅವರು ಚಿತ್ರದುರ್ಗದವರು, ಡಾಕ್ಟ್ರ್ ಅವರು ರೆಹಾನ್ ಅಂತೆಲ್ಲ ಏನೋ ಇರಬೇಕು, ಅವರು ಬಂದು ಬೆಂಗಳೂರಲ್ಲಿ ಅವ್ರದ್ದು ಇದೆಲ್ಲ ಪ್ರಾಪರ್ಟೀಸ್ ಎಲ್ಲ ಇದೆ, ಅವ್ರು ಫಾರಿನಲ್ಲಿ ಇದ್ದಾರೆ. ಅವರಲ್ಲಿ ಗೌರ್ಮೆಂಟ್ ಜೊತೆಯಲ್ಲಿ ಮಾತುಕತೆ ನಡೆಸ್ತಾ ಇದ್ದಾರೆ. ಇದು ತುಂಬ ಚೆನ್ನಾಗಿದೆ, ನಾನು ಯೂಸ್ ಮಾಡಿದ್ದೀನಿ, ಈ ಒಳ್ಳೆ ಹೆಲ್ತಿ ಫುಡ್ಡು. ಸೊ ಹಂಗಾಗ್ಬಿಟ್ಟು ಸ್ವಲ್ಪ ಅಲ್ಲೇನೋ ಒಂದು ಗೌರ್ಮೆಂಟಲ್ಲಿ ಏನೋ ಅವರು ಅಪಾಯಿಂಟ್ ಏನೋ ಇದ್ದ ಡಾಕ್ಟ್ರ್ ಅಲ್ಲ, ಅವರು ಡಾಕ್ಟ್ರೇ, ಅದ್ರ ಭಾಗ ಆರೋಗ್ಯದ ಇದ್ರ ಬಗ್ಗೆ ಒಂದು ಹೆಲ್ತ್ ಇದ್ರ ಬಗ್ಗೆ ಒಂದು ಇದರಲ್ಲೇನೋ ಅವ್ರನ್ನೇನೋ ಚೀಪಾಗೇನೋ ತೊಗೊಂಡಿದ್ದಾರಂತೆ. ಅವ್ರು ಹೇಳಿದ್ರೆ ಕೇಳ್ತಾರಂತೆ. ಆಗ ಆ ಮೀಟಿಂಗಲ್ಲಿ ಇಟ್ಬಿಟ್ಟು ನಾನು ಹೇಳಿದ್ರೆ ನೀವು ಸಪ್ಲೈ ಮಾಡೋಕ್ಕಾಗುತ್ತಾ ನನಗೆ ಅಂತ ಕೇಳಿದ್ರು. ಖಂಡಿತ ಮಾಡ್ತೀನಿ ಸರ್, ಇಡೀ ದೇಶದ ಜನ ನನ್ನ ಕುಟುಂಬ, ನಾನು ಅಂದ್ಕೊಳ್ತಾ ಇರೋದು ಅಷ್ಟೇ, ಆಯಿತಾ? ನನ್ನ ಏನು ಮನುಷ್ಯ ಅಂತ ಏನು ಮನುಕುಲ ಅಂತ ಏನಿದೆಯೋ ಎಲ್ಲರೂ ನನ್ನ ಕುಟುಂಬ ಅಂತ ಅಂದ್ಕೊಳ್ತಾ ಇರೋದು, ಆಯಿತಾ? ಹಾಗಾಗಿ ನಾನು ಒಳ್ಳೇದು ಕೊಡೋಕ್ಕೆ ಯಾರಾದ್ರೇನು, ಅದಕ್ಕೆ ಫಾರಿನ್ ಆದ್ರೇನು, ಯಾವ ಇದಾದ್ರೇನು, ಯಾರಾದ್ರೇನು, ಯಾವ ಇದಾದ್ರೇನು, ಯಾವ ಕೆಟಗರಿ ಅದು ನನಗೇನು, ಎಲ್ಲರೂ ಮನುಷ್ಯರೇ. ಒಳ್ಳೇದು ಕೊಟ್ಟರೆ ಎಲ್ಲರೂ ಆಶೀರ್ವಾದ ನನಗೆ ಕೊಟ್ಟೇ ಕೊಡ್ತಾರೆ. ಖಂಡಿತ ಅಲ್ವರಾ? ಸೊ ಹಾಗಾಗ್ಬಿಟ್ಟು ಅದನ್ನ ಡಿಸೈಡ್ ಮಾಡಿ, ಆಯಿತು ನಾನು ಮಾಡಿ ನಾನು ಕೊಡ್ತೀನಿ ಅಂತ ಹೇಳಿದೆ. ಓಕೆ, ಇವಾಗ ಗ್ರಾಮೀಣ ರುಚಿ ಈ ಮಲ್ಟಿಗ್ರೈನ್ ಮಿಲೆಟ್ಸ್ ಹೆಲ್ತ್ ಮಿಕ್ಸನ್ನು ಯಾವ ರೀತಿ ತೊಗೋಬೋದು ಸರ್? ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡಬೇಕಂದ್ರೆ ಹೇಗೆ ಮೇಡಮ್? ಇದ್ರ ಮೇಲೆ ಅಡ್ರೆಸ್ ಇದೆ, ಅಂದರೆ ಇದರಲ್ಲಿ ನೀವು ಫೋನ್ ನಂಬರ್ ಇರುತ್ತೆ,
ಫೋನ್ ಮಾಡಿದ್ರೆ ಅದರಲ್ಲೇ ವಾಟ್ಸಪ್ ನಂಬರ್ ಇದೆ, ಫೋನ್ ಪೇನೂ ಇದೆ, ಫೋನ್ ಪೇ ಮಾಡಿ ಆಯಿತಾ. ಫೋನ್ ಪೇ ಮಾಡಿಬಿಟ್ಟು ಪೇಮೆಂಟ್ ಹಾಕ್ಬಿಟ್ಟು 560 ರೂಪಾಯಿ ವಿತ್ ಕೊರಿಯರ್ ಚಾರ್ಜಸ್ ಸೇರಿ 560 ಕೊಡ್ತಾ ಇದ್ವಿ. ಯಾವುದೇ ಮೂಲಲ್ಲಿದ್ದರೂ ಕೊರಿಯರ್ ಮುಖಾಂತರ ತಲುಪಿಸ್ತಾ ಇದ್ವಿ. ಅಲ್ಲಿ ಕೊರಿಯರ್ ಬರೋಲ್ಲ ಅಂದರೆ ಬೈ ಪೋಸ್ಟ್ ಅಂತೇಳಿ ಮೆಸೇಜ್ಗೆ ಹಾಕ್ಬಿಟ್ರೆ, ಅಮೌಂಟ್ ಟ್ರಾನ್ಸ್ಫರ್ ಮಾಡಿದಾಗ ಮೆಸೇಜ್ ಹಾಕಿದ್ರೆ ನಾವು ಪೋಸ್ಟಲ್ಲಿ ಕಳಿಸ್ಕೊಡ್ತಾ ಇದ್ವಿ. ಪೋಸ್ಟಲ್ಲಿ ಥ್ರೌಟ್ ಇಂಡಿಯಾ ಎಲ್ಲ ಒಂದೇ ಚಾರ್ಜು, ಥ್ರೌಟ್ ಇಂಡಿಯಾ ಒಂದೇ ಚಾರ್ಜು. ಕೊರಿಯರಲ್ಲಿ ಬೇಕು ಅಂದರೆ ಬೇರೆ 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 ಸ್ಟೇಟ್ಗೆ ಬೇರೆ ಬೇರೆ ಚಾರ್ಜಸ್ ಇರುತ್ತೆ. ಸೊ ಹಂಗಾಗ್ಬಿಟ್ಟು ಅದೇ ಪೋಸ್ಟ್ ಆದರೆ ಒಂದೇ ಚಾರ್ಜ್ ಇರುತ್ತೆ. ಹೌದು ವೀಕ್ಷಕರೇ, ನಿಮಗೊಂದು ಆರೋಗ್ಯದ ಬಗ್ಗೆ, ಆಹಾರ ಪದ್ಧತಿ ಬಗ್ಗೆ, ಅಪ್ಪಟ ದೇಸಿ ಸೊಗಡಿನ ಪಾರಂಪರಿಕ ಶೈಲಿಯಲ್ಲಿ ಮಾಡಿದಂಥ ಗ್ರಾಮೀಣ ರುಚಿಯವರ ಹೈರಿಚ್ ನ್ಯೂಟ್ರಿಷನ್ ಪೌಡರ್ ಮಲ್ಟಿಗ್ರೈನ್ ಮಿಲೆಟ್ಸ್ ಹೆಲ್ತ್ ಮಿಕ್ಸ್ ಈ ಪೌಡ್ರು ನಿಮಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ಈ ಇದ್ರ ಡೀಟೇಲ್ಸ್ ಬಗ್ಗೆ ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ, ಅದ್ರ ಜೊತೆಗೆ ಇವರ ಕಾಂಟ್ಯಾಕ್ಟ್ ನಂಬರ್ ಕೂಡ ಶೇರ್ ಮಾಡಿರ್ತೀನಿ, ಮತ್ತು ಡಿಸ್ಕ್ರಿಪ್ಷನ್ಗೂ ಕೂಡ ಮೆನ್ಷನ್ ಮಾಡಿರ್ತೀನಿ. ಅದೇ ರೀತಿ ಸ್ಕ್ರೋಲಿಂಗ್ ಆಗ್ತಾ ಇರುತ್ತೆ. ನಿಮಗೆ ಈ ಪ್ರಾಡಕ್ಟ್ ಬೇಕು ಅಂತ ಹೇಳಿದರೆ ಗ್ರಾಮೀಣ ರುಚಿಯವ್ರದ್ದು ತೊಗೊಂಡು ಆರೋಗ್ಯನ ಸುಧಾರಿಸ್ಕೋಬೋದು. ಯಾಕೆಂದರೆ ನಮ್ಮ ಆರೋಗ್ಯ ನಮ್ಮ ಕೈಲಿದೆ, ಆರೋಗ್ಯವೇ ಭಾಗ್ಯ. ಪ್ರಿಯ ವೀಕ್ಷಕರೇ, ನಮ್ಮ ಕರುನಾಡಿನ ಸಾಹಿತ್ಯ ಸಂಸ್ಕೃತಿ ವಿಶೇಷ ವ್ಯಕ್ತಿಗಳ ಸಂದರ್ಶನವನ್ನು ತಪ್ಪದೇ ವೀಕ್ಷಿಸಿ. ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ನ ಕ್ಲಿಕ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ತಪ್ಪದೇ ತಿಳಿಸಿ. ಡಿಜಿಟಲ್ ಮಾಧ್ಯಮ ಎಲ್ಲ ಸಾಮಾಜಿಕ ಜಾಲತಾಣದಲ್ಲೂ ಲಭ್ಯವಿದೆ. ಸ್ವತಂತ್ರ ಪತ್ರಿಕೋದ್ಯಮವನ್ನು ಬೆಂಬಲಿಸಿ. ಧನ್ಯವಾದಗಳು.